ನಮಸ್ತೆ, ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಹೊಸ ರುಚಿ ಅಕ್ಸೆ ಹೂವಿನ ಬಜ್ಜಿ. ಅಕ್ಸೆ ಹೂವಿನ ಬಜ್ಜಿನ ಸೊಪ್ಪೇನೋ ಗೊತ್ತು, ಹೂವೆಲ್ಲ ಪಸಿಗತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚನೆನೇ ಬೇಡ, ಸೊಪ್ಪನೋರ ಹತ್ರನೇ ಹೂವು ಕೂಡ ಸಿಗತ್ತೆ. ಅಕ್ಸೆ ಹೂವು ಮತ್ತು ಎಲೆ ದಿನನಿತ್ಯದ ಆಹಾರವಾಗಿ ಬಳಸಬಹುದು. ಸೊಪ್ಪು ಮತ್ತು ಹೂವುಗಳಲ್ಲಿ ಪ್ರೋಟೀನ್, ವಿಟಮಿನ್ ಎ ಹಾಗೂ ಕಬ್ಬಿಣದ ಅಂಶಗಳಿದ್ದು ಉತ್ತಮ ಆರೋಗ್ಯ ಕಾಪಾಡೋದ್ರಲ್ಲಿ ಸಹಕಾರಿ. ಅಕ್ಸೆ ಹೂವುಗಳಿಂದ ಸಾರು, ಪಲ್ಯ ಮಾಡುವುದರ ಜೊತೆ ಈ ರೀತಿ ರುಚಿಯಾದ ಬಜ್ಜಿ ಕೂಡ ಮಾಡಿಕೊಂಡು ತಿನ್ನಬಹುದು. ಹಾಗಾದರೆ ಈ ರುಚಿಯಾದ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ. ಈಗ ಮಾಡುವ ವಿಧಾನ. ಅಕ್ಸೆ ಹೂವನ್ನು ತೆಗೆದು ಚಾಕುವಿನಿಂದ ಹೀಗೆ ಮಧ್ಯಕ್ಕೆ ಕತ್ತರಿಸಿ ಒಳಗಡೆ ಇರುವ ಕುಸುಮೆಯನ್ನು ತೆಗೆದುಹಾಕಿ ತೊಳೆದುಕೊಳ್ಳಿ. ಕುಸುಮೆ ತುಂಬ ಕಹಿಯಾಗಿರುತ್ತೆ, ಹಾಗಾಗಿ ತೆಗೆದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಬೌಲಿಗೆ 1 ಕಪ್ ಕಡಲೆ ಹಿಟ್ಟು, 1 ಟೀಸ್ಪೂನ್ ಓಂ ಕಾಳು, 1/2 ಕಪ್ ಅಕ್ಕಿ ಹಿಟ್ಟು, 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1/2 ಟೀಸ್ಪೂನ್ ಹಿಂಗು, 2 ಟೀಸ್ಪೂನ್ ಅಚ್ಚಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ 1 ಸಣ್ಣ ಸೌಟ್ ಕಾದ ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಗಂಟಿಲ್ಲದೆ ಹಿಟ್ಟನ್ನು ಕಲಸಿಕೊಳ್ಳಿ. ಹಿಟ್ಟು ತುಂಬ ತೆಳ್ಳಗೆ ಇರಬಾರದು. 1 ಬಾಣಲೆಯಲ್ಲಿ ಕರಿಯಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ಕಾಯಿಸಿ. ಅಕ್ಸೆ ಹೂವನ್ನು ಒಂದೊಂದಾಗಿ ಹಿಟ್ಟಲ್ಲಿ ಅದ್ದಿ ಬಿಸಿ ಎಣ್ಣೆಗೆ ಜಾರಿಸಿ. ಗರಿಗರಿಯಾಗುವವರೆಗೂ ಕರಿಯಿರಿ. ನಂತರ ತಟ್ಟೆಗೆ ವರ್ಗಾಯಿಸಿ. ರುಚಿಯಾದ ಅಕ್ಸೆ ಹೂವಿನ ಬಜ್ಜಿ ಸವಿಯಲು ಸಿದ್ಧ. ಧನ್ಯವಾದ. ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಲು ಹಾಗೂ ಶೇರ್ ಮಾಡಲು ಮರೆಯಬೇಡಿ.